ರಾಜ್ಯ ವಿಧಾನಸಭೆ ಚುನಾವಣೆ ಪ್ರಚಾರಕ್ಕಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಗೆ ಸ್ಮರಣೀಯವಾದಂತ ಉಡುಗೊರೆಯನ್ನು ಕೊಡಲಿಕ್ಕೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅವರ ಅಷ್ಟೇ ಅಲ್ಲ, ಈ ಭಾಗದ ದೇವಸ್ಥಾನದವರು ಆಗಿರಬಹುದು, ಆಗಿನ ಅವರ ಅಭಿಮಾನಿಗಳು ಸಾಕಷ್ಟು ಒಂದು ಆಸಕ್ತಿಯನ್ನು ವಹಿಸಿರುವಂತದ್ದು. ವಿಶೇಷವಾಗಿ ಈ ಭಾಗದ ಆರಾಧ್ಯ ದೇವಿ ಶಕ್ತಿಪೀಠದಲ್ಲಿ ಒಂದಾಗಿರತಕ್ಕಂತ ಬನಶಂಕರಿ ದೇವಸ್ಥಾನದ ಟ್ರಸ್ಟ್ನವರು ಪ್ರಧಾನಮಂತ್ರಿಗಳಿಗೆ ವಿಶೇಷ ಒಂದು ಉಡುಗೊರೆ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂತದ್ದು. ನೀವು ನೋಡ್ತಾ ಇರುವುದು ಇದು ಆರಾಧ್ಯ ದೇವಿ ಬನಶಂಕರಿ ತಾಯಿಯ ಒಂದು ಬೆಳ್ಳಿ ಮೂರ್ತಿ ಅಂತ ಹೇಳಬಹುದು. ವಿಶೇಷವಾಗಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಮೂರ್ತಿ ಇದೆ ಅದೇ ಮಾದರಿಯಲ್ಲಿ ಈ ಒಂದು ಬೆಳ್ಳಿ ಮೂರ್ತಿಯನ್ನು ತಯಾರು ಮಾಡಿರತಕ್ಕಂತದ್ದು. ಅಂದರೆ ಸಿಂಹದ ಮೇಲೆ ಆಸೀನರಾಗಿರತಕ್ಕಂತ ತಾಯಿ ಬನದ ದೇವಿ ಅಷ್ಟಭಾವಗಳುಳ್ಳ ಒಂದು ಮೂರ್ತಿ ಇದಾಗಿರತಕ್ಕಂತದ್ದು. ಒಂದು ಕೈಯಲ್ಲಿ ಖಡ್ಗ ಇದೆ, ಹಾಗೆಯೇ ಸಿಂಹದ ಮೇಲೆ ಕುಳಿತಿರತಕ್ಕಂಥದ್ದು. ಸುಮಾರು 8.5 ಇಂಚಿನಷ್ಟು ಎತ್ತರ ಇರುವ ಹಾಗೂ 5 ಇಂಚಿನಷ್ಟು ಅಗಲ ಇರುವಂಥ ಈ ಒಂದು ಬೆಳ್ಳಿ ಮೂರ್ತಿಯನ್ನು ಟ್ರಸ್ಟ್ನ ವತಿಯಿಂದ ನಾಳೆ BJP ಮುಖಂಡರು ವೇದಿಕೆಯ ಮೇಲೆ ಅದನ್ನು ಪ್ರಧಾನಮಂತ್ರಿಗಳಿಗೆ ಹಸ್ತಾಂತರ ಮಾಡಲಿದ್ದಾರೆ. ಹೀಗಾಗಿ ಈ ಒಂದು ಪ್ರಧಾನಮಂತ್ರಿಗಳ ಕೈ ಸೇರುವಂಥ ಬನದ ತಾಯಿಯ ಒಂದು ಬೆಳ್ಳಿ ಮೂರ್ತಿಯನ್ನು ವಿಶೇಷವಾಗಿ ಒಂದು ಪಾಲಿಶ್ ಮಾಡಲಿಕ್ಕೆ ಹಾಗೂ ಸಣ್ಣ ಪುಟ್ಟ ಆಗಿರ್ತಕ್ಕಂಥ ಸೂಕ್ಷ್ಮ ಕಸೂರಿ ಕೆಲಸ ಮಾಡಲಿಕ್ಕೆ ಬಾಗಲಕೋಟೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಸೀಲ್ವಂತ್ ಆ್ಯಂಡ್ ಸನ್ಸ್ ಜ್ಯುವೆಲರಿಗೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಮೂರ್ತಿಯ ವಿಶೇಷ ಏನು ಅನ್ನೋದ್ರ ಬಗ್ಗೆ ಈ ಒಂದು ಜ್ಯುವೆಲರಿನ ಮಾಲೀಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶೀಲವಂತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಪ್ರಧಾನಮಂತ್ರಿಗಳಿಗೆ ಕೊಡ್ತಕ್ಕಂಥ ಈ ಬನದ ತಾಯಿ ಬೆಳ್ಳಿ ಮೂರ್ತಿ, ಇದರ ವಿಶೇಷತೆ ಏನು? ಬನಶಂಕರಿ ಈ ಭಾಗದ ಶಕ್ತಿಪೀಠ ಬನಶಂಕರಿ ತಾಯಿಯ ಮೂರ್ತಿ, ಬೆಳ್ಳಿ ಮೂರ್ತಿ ನಮ್ಮ ಹತ್ರ ಇದೆ ಈ ಸದ್ಯ. ಇದು ವಿಶೇಷ ಅಂತಂದರೆ ಕೈಯಲ್ಲಿ ಖಡ್ಗ, ಸಿಂಹದ ಮೇಲೆ ಕುಳಿತಕ್ಕಂಥ ತಾಯಿ, ಹಿಂದೆ ಏನು ಪ್ರಭಾವಳಿ ಅಂತ ಹೇಳ್ತೀವಿ ನಾವು. ಇದು ಭಾಳ ಅಚ್ಚುಕಟ್ಟಾಗಿ ಏನು ಬನಶಂಕರಿ ದೇವಸ್ಥಾನದಲ್ಲಿ ಕಲ್ಲಿನ ಮೂರ್ತಿ ಇದೆ, ಅದರ ತದ್ರೂಪಾದಂಥ ಇದು ಶುದ್ಧ ಬೆಳ್ಳಿ ಒಳಗೆ ಇದು ಮಾಡ್ತಕ್ಕಂಥ ಇದು ಮೂರ್ತಿ. ಇದು ಇದು ಸುಮಾರು 2 kg ತೂಕದ ಮೂರ್ತಿ. ಇದರಲ್ಲಿ ಇವತ್ತು ನಾವು ನಮಗೆ ಇದನ್ನು ಪಾಲಿಶ್ ಮಾಡಿ ಇದನ್ನು ಅಚ್ಚುಕಟ್ಟಾಗಿ ರೆಡಿ ಮಾಡಲಿಕ್ಕೆ ನಮಗೆ ಆ ಬನಶಂಕರಿ ದೇವಸ್ಥಾನದ ಟ್ರಸ್ಟ್ನವರು ಕೊಟ್ಟಿದ್ದರಿಂದ ನಾವಿದ ತುಂಬ ಸಂತೋಷದಿಂದ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಇದು ಹೋಗುತ್ತೆ ಅಂತ ತುಂಬ ಖುಷಿಯಿಂದ ನಮ್ಮ ಟೀಮ್ದವ್ರು ನಾವೆಲ್ಲರೂ ಸೇರಿ ಇದು ಅಚ್ಚುಕಟ್ಟಾಗಿ ಕೆಲಸ ಇದ್ರ ಮೇಲೆ ಮಾಡ್ತಾಯಿದ್ವಿ. ಕುಸುರಿ ಕೆಲಸ, ಹೊರಳಲ್ಲಿರ್ತಕ್ಕಂಥ ಬಂಗಾರ ಆಭರಣಕ್ಕೆ ಬಂಗಾರದ ಪಾಲಿಶನ್ನು ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಕುಸುರಿ ಕೆಲಸಕ್ಕೂ ಕೂಡ ಒತ್ತು ಕೊಟ್ಟು ಪಾಲಿಶ್ ಮಾಡಿ ಇದು ನಾಳೆ ಪ್ರಧಾನಮಂತ್ರಿಗಳ ಕೈ ಸೇರಬೇಕು. ಅಚ್ಚುಕಟ್ಟಾಗಿ ಇದಕ್ಕೆ ಏನು ರೆಡಿ ಮಾಡಬೇಕು ಆ ತಯಾರಿಯನ್ನು ನಾವಿವತ್ತು ತುಂಬ ಖುಷಿಯಿಂದ ಇದನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಸಾಕಷ್ಟದಾದ ವಿನ್ಯಾಸವನ್ನು ಕೊಟ್ಟು ಇವತ್ತು ಪ್ರಧಾನಮಂತ್ರಿ ಕೊಡ್ತಕ್ಕಂಥದ್ದು ಇದು ಈ ಬಸವನಾಡಿಗೆ ಪ್ರಧಾನಮಂತ್ರಿಗಳು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬರ್ತಾ ಇರೋದು ತುಂಬ ಸಂತೋಷ, ಖುಷಿ ಕೆಲಸ. ಈ ಕೆಲಸ ನಮಗೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಿನ್ನೆ ಕಮಿಟಿಯವರು ನಮಗೆ ಈ ಜವಾಬ್ದಾರಿ ಕೊಟ್ಟ ನಂತರ ನಮಗೆಲ್ಲರೂ ಕೂಡ ನಮ್ಮ ಸಿಬ್ಬಂದಿ ನಮ್ಮ ಟೀಮ್ದವ್ರಿಗೆ ಇಷ್ಟು ತುಂಬ ಖುಷಿಯಾಗಿದೆ. ಈ ಮೂರ್ತಿ ಪ್ರಧಾನಮಂತ್ರಿಗಳಿಗೆ ಹೋಗುತ್ತೆ ಅನ್ನುವಂಥ ಖುಷಿ ಒಳಗೆ ನಾವು ಮುಂಜಾನೆಯಿಂದ ಎಲ್ಲರೂ ಸೇರಿಕೊಂಡಿದ್ದಾರೆ. ನಾನು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಎಲ್ಲರೂ ಸಣ್ಣ ಪುಟ್ಟ ಕೆಲಸ ಕೂಡ ಇದರಲ್ಲಿ ನಾವೆಲ್ಲರೂ ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಗಾರರು ಕೂಡ ಈ ಕುಸುರಿ ಕೆಲಸ ಮಾಡೋರು ಕೂಡ ಸಂತೋಷದಿಂದ ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಸಣ್ಣ ಸಣ್ಣ ಕುಸುರಿ ಕೆಲಸಕ್ಕೂ ಕೂಡ ಅದೇ ತಮ್ಮ ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿ ಭಾಳ ಅಚ್ಚುಕಟ್ಟಾಗಿ ಇವತ್ತು ನಾವು ಇದನ್ನು ರೆಡಿ ಮಾಡಿದ್ದೀವಿ. ಇದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಭಾಗ್ಯ ಅಂತ ನಾವೆಲ್ಲರೂ ಇದನ್ನು ಪರಿಗಣಿಸ್ತೀವಿ. ಇದು ಒಂದು ಕಡೆ ಆದರೆ ಹಾಗೆ ಮತ್ತೊಂದೇನೆಂದರೆ ಈ ಒಂದು ಬಾದಾಮಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಂದರೆ ಗುಳೇದ ಗುಡ್ಡದ ಕಣ ಅಂತ ಹೇಳ್ಬೋದು. ಹೀಗಾಗಿನೇ ಇವತ್ತು ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಆ ಪ್ರಧಾನಮಂತ್ರಿಗಳಿಗೆ ಈ ತಾಯಿಯ ಬೆಳ್ಳಿ ಮೂರ್ತಿಯ ಜೊತೆಗೆ ಪ್ರಸಿದ್ಧ ನೇಕಾರರು ತಯಾರು ಮಾಡಿರ್ತಕ್ಕಂತಹ ಕಣ ಏನಿದೆ ಆ ಕಣವನ್ನು ಶಾಲಿನ ರೂಪದಲ್ಲಿ ಅವರಿಗೆ ಸನ್ಮಾನಿಸಲಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು. ಆ ಮೂಲಕ ಗುಳೇದ ಗುಡ್ಡದ ನೇಕಾರರ ಒಂದು ಏನು ಕುಸುರಿ ಕೆಲಸ ಏನಿದೆ ಕಣದ ತಯಾರಿಕೆ ಅದನ್ನು ದೇಶವ್ಯಾಪಿ ಮತ್ತಷ್ಟು ಪ್ರಚಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೇ ಈ ಒಂದು ಭಾಗದಲ್ಲಿ ಅತ್ಯಂತ ವೀರಶೈವ ಲಿಂಗಾಯತರ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಶಿವಯೋಗ ಮಂದಿರ ಏನಿದೆ ಆ ಶಿವಯೋಗ ಮಂದಿರದಿಂದ ವಿಶೇಷವಾಗಿ ಒಂದು ರುದ್ರಾಕ್ಷಿ ಮಾಲೆಯನ್ನು ಸಹಿತ ಪ್ರಧಾನಮಂತ್ರಿಗಳಿಗೆ ಇವತ್ತು ಕೊಡುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಂದರೆ ಶಿವಯೋಗ ಮಂದಿರ ಅಂತಂದ್ರೆ ಭಾಳಷ್ಟು ಇಡೀ ದೇಶದಲ್ಲಿ ಪ್ರಸಿದ್ಧ ಅಂತಂದರೆ ಶುದ್ಧವಾಗಿರ್ತಕ್ಕಂಥ ವಿಭೂತಿ ತಯಾರಿಕೆ ಅಂದರೆ ಗೋಮಾತೆಯ ಸಗಣಿಯಿಂದನೇ ತಯಾರು ಮಾಡಿರ್ತಕ್ಕಂಥ ಏನು ಶುದ್ಧವಾದಂಥ ವಿಭೂತಿ ಇದೆ. ಆ ವಿಭೂತಿಯನ್ನು ಸಹಿತ ಇವತ್ತು ಪ್ರಧಾನಮಂತ್ರಿಗಳಿಗೆ ಕೊಡುವಂಥ ಒಂದು ಸಾಧ್ಯತೆಗಳನ್ನು ಸಂಘಟಕರು ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಗೆ ಚುನಾವಣೆ ಪ್ರಚಾರಕ್ಕಾಗಿ ಆಗಮಿಸುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಕಡೆ ಬದನ ತಾಯಿಯ ಬನಶಂಕರಿ ದೇವಿಯ ಬೆಳ್ಳಿ ಮೂರ್ತಿ, ಹಾಗೆಯೇ ಪ್ರಸಿದ್ಧವಾಗಿರ್ತಕ್ಕಂಥ ಕಣದ ಶಾಲು, ಅದರ ಜೊತೆಗೆ ರುದ್ರಾಕ್ಷಿಮಾಲೆ ಮತ್ತು ವಿಭೂತಿಯನ್ನು ಉಡುಗೊರೆಯಾಗಿ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಆಗಿರುವಂಥದ್ದು.